Good morning, everyone. So in this session, we will revise the topic of e-business. Okay, e-business we will revise. Wait a minute. Okay. See, first we will see what is e-business. E-business andre helabodu, it is one kind of electronic business anbodu. It is an online presence of business. Okay, it can be also defined as a business which is done with the help of internet or electronic data interexchange is known as e-business. Okay, andre in anbodu e-business andre it is a one kind of business which is done through with the help of internet. Okay, with the help of internet is known as electronic business. Ignore business hang aglikatto ಅರ್ಲಿಯರ್ ನಾವು ಮಾರ್ಕೆಟ್ ಒಳಗೆ ಹೋಗಿ ಪರ್ಚೇಸ್ ಮಾಡ್ತಿದ್ದೆವು ನಮ್ಗೆ ಏನಾರ ಮಾಡುವ ನೌ ಡೇಸ್ ವಿ ಹ್ಯಾವ್ ವೇರಿಯಸ್ ಆನ್ಲೈನ್ ಶಾಪಿಂಗ್ಸ್ ಬಂದವು ಥ್ರೂ ವಿಚ್ ವಿ ಕ್ಯಾನ್ ಡೂ ಅಲ್ಲಿ ಮಾಡ್ಬೋದು ಲೈಕ್ ವಿ ಹ್ಯಾವ್ ಸ್ನ್ಯಾಪ್ಡೀಲ್ ಅದೋ ಓಕೆ ಸ್ನ್ಯಾಪ್ಡೀಲ್ ಅದೋ ಜಸ್ಟ್ ವಿ ಹ್ಯಾವ್ ಸ್ನ್ಯಾಪ್ಡೀಲ್ ಅಮೆಝಾನ್ ಫ್ಲಿಪ್ಕಾರ್ಟ್ ದಿಸ್ ಹ್ಯಾವ್ ಮೀನ್ಸ್ ವೇರ್ ವಿ ಕ್ಯಾನ್ ಡೂ ಬಿಸ್ನೆಸ್ ಥ್ರೂ ಇಲೆಕ್ಟ್ರಾನಿಕ್ ದ್ಯಾಟ್ ಈಸ್ ಕಾಲ್ಡ್ ಎಸ್ ಇಲೆಕ್ಟ್ರಾನಿಕ್ ಬಿಸ್ನೆಸ್ ಓಕೆ ಮೊದಲ್ ವಿ ಯೂಸ್ ಟು ಗೋ ಟು ದ ಶಾಪ್ ಆ್ಯಂಡ್ ಫೇಸ್ ಟು ಫೇಸ್ ಕಮ್ಯುನಿಕೇಟ್ ಮಾಡೋ ಬಿಸ್ನೆಸ್ ಮಾಡ್ತಿದ್ರು ಓಕೆ ವಿತ್ ಕಸ್ಟಮರ್ ಓಕೆ ಫೇಸ್ ಟು ಫೇಸ್ ಇಂಟ್ರಾಕ್ಟ್ ಮಾಡ್ತಿದ್ರು ನಾವು ವಾಟ್ ವಿ ಆರ್ ಡೂಯಿಂಗ್ ವಿ ಆರ್ ಡೂಯಿಂಗ್ ಬಿಸ್ನೆಸ್ ವಿತ್ ಹೆಲ್ಪ್ ಆಫ್ ಇಂಟರ್ನೆಟ್ ಇಂಟರ್ನೆಟ್ ಮಾಡ್ಲಿಕ್ಕೆ ಲೈಕ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅದಾವ ಓಕೆ ಮಿಂತ್ರಾ ಡಾಟ್ ಕಾಮ್ ಓಕೆ ನಿಮ್ಮ ಮಿಂತ್ರಾ ಕೊಡು ಮಿಂತ್ರಾ ಡಾಟ್ ಕಾಮ್ ವಿ ಹ್ಯಾವ್ ಆ್ಯಂಡ್ ವಿ ಹ್ಯಾವ್ ಕ್ವಿಕ್ಕರ್ ಕ್ವಿಕ್ಕರ್ನು ಬರ್ಲಿಕ್ಕತ್ತಾವ ಥ್ರೂ ವಿಚ್ ವಿ ಆರ್ ಡೂಯಿಂಗ್ ಬಿಸ್ನೆಸ್ ಇಲೆಕ್ಟ್ರಾನಿಕ್ ಬಿಸ್ನೆಸ್ ಫಾರ್ ದ್ಯಾಟ್ ವಿ ಕಾಲ್ ಎಸ್ ಇಲೆಕ್ಟ್ರಾನಿಕ್ ಬಿಸ್ನೆಸ್ ಓಕೆ ವೇರಿಯಸ್ ಅಡ್ವಾಂಟೇಜಸ್ ಆಫ್ ಈ ಬಿಸ್ನೆಸ್ ವಿ ಕ್ಯಾನ್ ಸೇ ಈಸಿ ಟು ಸೆಟಪ್ ಓಕೆ ನಾವು ಸೆಟಪ್ ಈಸಿ ಮಾಡ್ಬೋದು ಓಕೆ ವೇರ್ ವಿ ಕ್ಯಾನ್ ಡೂ ಇಲೆಕ್ಟ್ರಾನಿಕ್ ಬಿಸ್ನೆಸ್ ಈಸಿಲಿ ಸೆಟಪ್ ಮಾಡ್ಬೋದು ನೌ ಡೇಸ್ ನೋಡ್ರಿ ಕಾಸ್ಮೆಟಿಕ್ಸ್ನು ಆನ್ಲೈನ್ ಬರ್ಲಿಕ್ಕತ್ತಾವ ಓಕೆ ಕಾಸ್ಮೆಟಿಕ್ಸ್ ಲೈಕ್ ವಿ ಹ್ಯಾವ್ ಮ್ಯಾಕ್ ಮ್ಯಾಕ್ ಗೊತ್ತಿರ್ಬೋದು ಫಾರ್ ಲೇಡೀಸ್ ಗೊತ್ತಿರ್ಬೋದು ಮ್ಯಾಕ್ ಬರ್ಲಿಕ್ಕತ್ತಾವ ಓಕೆ ವೇರಿಯಸ್ ಕಾಸ್ಮೆಟಿಕ್ಸ್ ಬಾಯ್ಸ್ ಕಾಸ್ಮೆಟಿಕ್ಸ್ ಬರ್ಲಿಕ್ಕತ್ತರು ವಿಚ್ ಆನ್ಲೈನ್ ಬರ್ಲಿಕ್ಕತ್ತಾವ ಓಕೆ ಕಾಸ್ಮೆಟಿಕ್ಸ್ ವಿ ಹ್ಯಾವ್ ಫಾರ್ ಬಾಯ್ಸ್ ಆಲ್ಸೋ ವಿ ಹ್ಯಾವ್ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ಲಿಕ್ಕತ್ತೀರಿ ವಿಚ್ ಆರ್ ಡೂಯಿಂಗ್ ಬಿಸ್ನೆಸ್ ಇಟ್ ಈಸ್ ಆಲ್ಸೋ ಹ್ಯಾಪಿಂಗ್ ವಿತ್ ಇಲೆಕ್ಟ್ರಾನಿಕ್ ಬಿಸ್ನೆಸ್ ಈಸಿ ಟು ಸೆಟಪ್ ಮಾಡ್ಬೋದು ಅಂತೂ ಎಲೆಕ್ಟ್ರಾನಿಕ್ ಬಿಸ್ನೆಸ್ ನಾವು ಈಸಿಲಿ ಸೆಟಪ್ ಮಾಡ್ಬೋದು You can set up an online business even by sitting at home if you have required software, a device and the internet. Okay, you can do electronic business by sitting in home also new maadabodu. Okay, ignore prasad nu online barlikatta. Okay, like in temple we'll get prasad. Okay, prasad notri idu aduno online barlikatta. Like in our also in dargah also idu kodtiga aduno online barlikatta. Adunik start agyo ellarig I think no or don't know. Prasad is also like a famous prasad that is also is coming from online business also adunu barligatta okay easy to set up maadabodu okay cheaper than traditional business anbodu some of the online shopping idu anbodu cheaper nu anbodu sometimes discounts kodtaru okay usually nodre if you go to the mall ologa fixed price irutha okay now alle we are don't have the bargaining alle bargaining nu madalru ಓಕೆ ಆ್ಯಕ್ಚುಲಿ ಬಾರ್ಗೇನಿಂಗ್ ನಾವು ಮಾಡಿದ್ರೆ ವಿ ಶುಡ್ ಡೂ ಇನ್ ಮಾಲ್ಸ್ ಒಳಗೆ ಬಾರ್ಗೇನಿಂಗ್ ಮಾಡಬೇಕು ಆ್ಯಕ್ಚುಲಿ ನಾವು ನೋಡ್ರಿ ಸ್ಟ್ರೀಟ್ ಒಳಗೆ ಬಾರ್ಗೇನಿಂಗ್ ಮಾಡ್ತೀರಿ ಆ್ಯಕ್ಚುಲಿ ಇಫ್ ಯು ಹ್ಯಾವ್ ಅ ಪವರ್ ಮೀನ್ಸ್ ವಿ ಶುಡ್ ಬಾರ್ಗೇನ್ ವಿತ್ ದಟ್ ಇನ್ ಮಾಲ್ಸ್ ಒಳಗೆ ಬಾರ್ಗೇನ್ ಮಾಡಬೇಕು ನೋಡ್ರಿ ಒಂದು ಪ್ರೈಸಿಂಗ್ ಇರ್ತಾರೆ ಅವರು 999 ಔಟ್ ಆಫ್ 1 rupees ನಮ್ಮ ಬ್ಯಾಕ್ ಕೊಡ್ತಾರೆ ಫಾರ್ ದ್ಯಾಟ್ ಪ್ರೈಸಿಂಗ್ ವಿ ಕಾಲ್ ಇನ್ ಮಾರ್ಕೆಟಿಂಗ್ ಸೈಕೋಲಜಿಕಲ್ ಪ್ರೈಸಿಂಗ್ ಅಂತೀರಿ ಇನ್ ಮಾಲಾಗಿ ನೋಡ್ಬೋದು 999 ಇನ್ ಆನ್ಲೈನ್ ಒಳಗೂ ಬರ್ಲಿಕ್ಕತ್ತಾವ 999 555 ಓಕೆ 1000 ಆಗ್ತದೆ 1 rupees ಬ್ಯಾಕ್ ಕೊಡ್ತಾರೆ ಕೊಡಲ್ಲ ಓಕೆ ಲೈಕ್ ಬಿಗ್ ಬಜಾರ್ ಅಂತ ಮಾಡಿ ನೋಡ್ರಿ ಹೌದು 999 1 rupees ನಾವು ಕೇಳ್ತೀರಿ ಇಲ್ಬಿಡ್ತೀವಿ ನಾವು ಏನು 1 rupee ನಮ್ಗೆ ಏನು ಆಗ್ತದೆ ಬಿಡ್ತೀವಿ ಆ್ಯಕ್ಚುಲಿ ಕೇಳಬೇಕು ಓಕೆ ಸೇಮ್ ಇಫ್ ಶುಡ್ ಬಾರ್ಗೇನಿಂಗ್ ಇ ಶುಡ್ ಬಾರ್ಗೇನಿಂಗ್ ಇನ್ ಮಾಲ್ಸ್ ಒಳಗೆ ಬಾರ್ಗೇನ್ ಮಾಡಬೇಕು ಯೂಶ್ವಲಿ ಯಾರು ಬಾರ್ಗೇನಿಂಗ್ ಮಾಡಲ್ಲ ಬಿಕಾಸ್ ಯು ವಿಲ್ ಸೆಟ್ ಹೈ ಪ್ರೈಸ್ ಪರ್ಚೇಸ್ ಬಂದರೆ ಪರ್ಚೇಸ್ ಮಾಡ್ತಾರೆ ಮಾಡ್ತಾರೆ ಓಕೆ ಚೀಪರ್ ದೆನ್ ಟ್ರೆಡಿಷನಲ್ ಬಿಸ್ನೆಸ್ ಅನ್ಬೋದು ವೇರ್ ಇನ್ ಆನ್ಲೈನ್ ಒಳಗೆ ಸಮ್ ಡಿಸ್ಕೌಂಟ್ಸ್ ಕೊಡ್ತಾರೆ 10% 20% ಡಿಸ್ಕೌಂಟ್ಸ್ ಕೊಡ್ಬೋದು ಓಕೆ
compared to traditional business, e-business require less cost ಅನ್ಬಹುದು. ಮತ್ತೆ ಇಲ್ಲಿ ನೋ ಜಾಗ್ರಫಿಕಲ್ ಬೌಂಡ್ರೀಸ್. ಓಕೆ, ವೆನ್ ಎವರ್ ವಿ ವಾಂಟ್ ಟು ಸ್ಟಾರ್ಟ್ ಎನಿ ಬಿಸ್ನೆಸ್, ದೇರ್ ಇಸ್ ನೋ ಸಡನ್ ಲಿಮಿಟೇಷನ್ಸ್. ನೀವು ಇದು ಸ್ಟೇಟ್ ಒಳಗೆ ಸ್ಟಾರ್ಟ್ ಮಾಡಬಹುದು, ಅದು ಸ್ಟೇಟ್ ಒಳಗೆ ಸ್ಟಾರ್ಟ್ ಮಾಡೋದು, ದೇರ್ ಇಸ್ ನೋ ಸಚ್ ಲಿಮಿಟೇಷನ್ಸ್, ದೇರ್ ಇಸ್ ನೋ ಸಚ್ ರಿಸ್ಟ್ರಿಕ್ಷನ್ಸ್. ಓಕೆ, ಲೈಕ್ ಇನ್ ಚೈನಾ ವಿ ಹ್ಯಾವ್ ಒನ್ ಆನ್ಲೈನ್ ಶಾಪಿಂಗ್ ಅಲಿಬಾಬಾ, ಇಟ್ ಈಸ್ ಹ್ಯೂಜ್ ಫೇಮಸ್. ಓಕೆ, ಅಲಿಬಾಬಾ ಇಟ್ ಈಸ್ ನಾಟ್ ಇನ್ ಇಂಡಿಯಾ ಒಳಗೆ ಅದು ಇಂಟ್ರಡ್ಯೂಸ್ ಆಗಿಲ್ಲ. ಓಕೆ, it is huge, huge online store, we can say, where you can get n number of products from Sikta, Alibaba. Okay, I think owner some is a Alibaba. If it is still, it is not in, I think in India or not. Okay, okay, that we have, okay, no geographical boundaries, we can say, means there is no geographical boundaries for e-business. Anyone can order anything from anywhere and anytime. Okay, no geographical boundaries. Any person can order any goods and services he want anywhere from anywhere with any market. Okay, he can buy. Okay, means no geographical boundaries are there. There is no limitations, means from this state only we can buy the purchase from online, but there is no such restrictions. Okay, anyone can order anything, anyone order madabodu from anywhere, any business. Okay, any time order he can do. Okay, next we have certain limitations of e-business. In disadvantages ado, first is lack of personal touch. Okay, intangible and bodu. Okay, one cannot touch or feel the product, so it is difficult for the consumer to check the quality of products. Okay, traditional again agbodu, one we can huge number of product nodabodu. Okay, touch madabodu, feel madabodu, now quality check madabodu. But when come to e-business, means one cannot feel the products, only one can nodabodu heng aithi heng illa. It is difficult to the customer and consumer to check the quality, heng quality chalo aithi. Once if you order avanige chalo annachandra reviews kodtar. Okay, we can say review kodtar. If the customer satisfied, means he will be delightful. If he is not satisfied, means he will be dissatisfied. Then under a certain reviews kodtan app ola. Main disadvantages of electronic business under a lack of personal touch irangilla, means we cannot feel or we cannot touch, only we can see bodu. Okay, feel madabodu, but quality of hang aithi check madak baralla. Inon security issues ado, now there is a lot of people who scam through online business. Jathi scam madlikattar, easier hack agabodu to get your financial details. Okay, nowadays huge, it is becoming more security issues agligata, where lot of people scam madlikata through online business or in details crack madtar financial details. So these are the advantages and disadvantages of electronic business. Electronic business andra doing business with the help of internet. Okay, advantages, easy setup agabodu, no geographical boundaries arangilla. But disadvantage andra lack of personal touch anbodu. Okay, security issues anbodu. Okay, next we will see the forms of e-business. First we have B2B business, means ile transactions happening between business to business. Heng aglikata notre, for example, one Tata company. Okay, Tata company en madlikata, aur car manufacture madlikata. ಓಕೆ, ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕತ್ತಾರ, ಅವ್ರಿಗೆ ಟೈರ್ಸ್ ರಿಕ್ವೈರ್ ಆಗ್ಯಾವ. ಓಕೆ, ಟೈರ್ಸ್ ಬೇಕು ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್, ಟೈರ್ಸ್ ಬೇಕು. ಓಕೆ, ಅದು ಎಲ್ಲ ಸ್ಟೀಲ್ ಬೇಕು. ಓಕೆ, ಪ್ಲಾಸ್ಟಿಕ್ಸ್ ರಿಕ್ವೈರ್ ಆಗ್ಯಾವ. ಅವ್ರೇನು ಮಾಡ್ತಾರೆ, ಕಂಪ್ನಿ ನಮ್ಮ ಕಡೆ ಕಸ್ಟಮರ್ ಬಂದ ಕಡೆ ಪರ್ಚೇಸ್ ಮಾಡಕ್ಕೆ ಬರಲ್ಲ, ಅವ್ರೇನು ಮಾಡ್ತಾರೆ, ಬಿಸ್ನೆಸ್ ಇರ್ತಾರೆ. ಟೈರ್ಸ್ ನೋಡ್ರಿ, ಎಮ್ ಆರ್ ಎಫ್ ಟೈರ್ಸ್ ಅದಾವ, ಟಿ ವಿ ಎಸ್ ಟೈರ್ಸ್ ಅದಾವ, ಅವ್ರಿನ ಕಡೆ ಟೈಪ್ ಆಗ್ತಾರೆ. ದ್ಯಾಟ್ ಈಸ್ ಕಾಲ್ಡ್ ಎಸ್ ಬಿಸ್ನೆಸ್ ಟು ಬಿಸ್ನೆಸ್. ಓಕೆ, ಎನಿ ತಗೋರಿ, ಟಾಟಾ ಕಂಪ್ನಿ ತಗೋರಿ, ಅವ್ರು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕತ್ತಾರೆ, ಅವ್ರಿಗೆ ಟೈರ್ಸ್ ರಿಕ್ವೈರ್ ಆಗ್ಯಾವ. ಓಕೆ, ಟೈರ್ಸ್ ರಿಕ್ವೈರ್ ಆಗ್ಯಾವ. ಅವ್ರೇನು ಮಾಡ್ತಾರೆ, ವೇರಿಯಸ್ ಬಿಸ್ನೆಸ್ ಅದಾವ, ಲೈಕ್ ಟಿ ವಿ ಎಸ್ ಅದಾವ, ಎಮ್ ಆರ್ ಎಫ್ ಅದಾವ, ಸಿ ಆರ್ ಟೈರ್ ಅದಾವ, ಅವ್ರ ಕಡೆ ಟೈಪ್ ಆಗ್ಬೋದು. ದ್ಯಾಟ್ ಈಸ್ ಕಾಲ್ಡ್ ಎಸ್ ಒನ್ ಬಿಸ್ನೆಸ್, ಇನ್ನೊಂದು ಬಿಸ್ನೆಸ್ ಕಡೆ ಟ್ರಾನ್ಸಾಕ್ಷನ್ಸ್ ಹ್ಯಾಪನ್ ಆಗ್ಲಿಕ್ಕತ್ತಾವ. ಸೇಮ್ ಫ್ಲಿಪ್ಕಾರ್ಟ್ ಒಳಗೆ ವೇರಿಯಸ್ ಗೂಡ್ಸ್ ಅದಾವ, ಸ್ಯಾಮ್ಸಂಗ್ ಗೂಡ್ಸ್ ಬರ್ತಾವ, ಲ್ಯಾಪ್ಟಾಪ್ಸ್ ಬರ್ತಾವ, ಅವ್ರು ವೇರಿಯಸ್ ಕಂಪ್ನೀಸ್ ಕಡೆ ಅಪ್ರೋಚ್ ಮಾಡಬಹುದು. ದ್ಯಾಟ್ ಈಸ್ ಕಾಲ್ಡ್ ಎಸ್ ಬಿಸ್ನೆಸ್ ಟು ಬಿಸ್ನೆಸ್.
Understood. Transactions happening between business to business, that is called as B2B. B2B is nothing but where transactions takes place between business to business or companies to companies over the internet. We can say with the help of over the internet. For example, Amazon order various number of goods or services. Okay, suppose if you order, if a customer order any product, consumer kade hog purchase madak barala, he will make tie up with various business or companies like Godrej company or Samsung companies or our kade purchase mad nem sell madta, that is called as B2B. Almost 60 to 80%, okay, almost 60 to 80% of companies sales are through B2B. Okay, almost 60 to 80% companies in a row, sales happen between B2B. Okay, that is called as business to business. Okay, means a website following the B2B business sells its products to an intermediated buyer who then sell the products to the final customers. Okay, website irbodu through the following business to business andra sells products to an intermediate. First buyer sell martar, buyer en martar, customer sell martar. Okay, as an example, wholesaler place an order from a company website and offering receiving the consignment, sells the products to the final customer who come to buy the product of its retailer. Suppose yendara customer online vala yendara purchase madar. Okay, for example, Flipkart order, suppose yaar andaru order madar, suppose he or she order a laptop en madar, order madar HP laptop, order madar Flipkart olog, order madar Flipkart en madtar HP company kade adu laptop tagon ban nim sell madtar, that is called as business to business. One company is purchasing goods from another business, that is called as B2B. Okay, next we have business to consumer. We can say is B2C, business to consumer. Okay, B2C is a completely consumer based business where all business transactions takes place between business and consumer. Okay, ilenaga transactions aglikatha between business to consumer. Okay, consumer enandara purchase malikatha. So from the business or order martha, that is called as business to business. Ile consumer directly approach martha for the business or directly he place an order through emails or electronic shops. Okay, order directly order madabodu like Snapdeal olag indara avnik begandara order mad purchase madabodu, that is called as B2C. Andra a website following business to business products directly to the customer. Okay, customer view the products shown in the website, the customer can choose the product and order the same. The website will send a notification to the business via email and the organization will dispatch the product or goods to the customer. Okay, in agbodu business to consumer andra business model sells directly to the customer. Okay, hang directly sell madar business to the customer. Suppose a customer in their website or a product nortar only chalo anasandra order madar company in madar on notification send madar nim order ella successful again after even message kartar your order is ready to dispatch. Okay, after yaradara band only manual send madabodu, that is called as B2C consumer. Okay, first was B2B, second was B2C. 2 marks oda question bandre bartha, what is business to B2B and what is B2C. Next, consumer to consumer. Okay, hang agbodu consumer to consumer. Okay, wait a minute. Okay, can anyone tell me what is the example of consumer to consumer? Yarandre helthiri, what are the best example of consumer to consumer? Yar helthiri the best example of consumer to consumer? Business to consumers are examples like Amazon, Flipkart, Snapdeal, okay, Myntra.com. Others, what are the best example of consumer to consumer? Best example na helide madal yaar helthiri, what are the best example of consumer to consumer?
ಓಕೆ ಡೈರೆಕ್ಟ್ಲಿ ಒನ್ ಕನ್ಸ್ಯೂಮರ್ ಏನು ಮಾಡ್ತಾನೆ ಇನ್ನೊಂದು ಕನ್ಸ್ಯೂಮರ್ ಪ್ರಾಡಕ್ಟ್ ಸೆಲ್ ಮಾಡ್ತಾನೆ. ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ತೀಯ ಯಾವ್ದಾರು ಗೊತ್ತೈತ್ರಿ? ಬೆಸ್ಟ್ ಎಕ್ಸಾಂಪಲ್ ಫಾರ್ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ವಿ ಕ್ಯಾನ್ ಸೇ ಕ್ವಿಕ್ಕರ್, ವೇರ್ ಒನ್ ಕನ್ಸ್ಯೂಮರ್ ಸೆಲ್ಸ್ ಪ್ರಾಡಕ್ಟ್ ಟು ಅನದರ್ ಕನ್ಸ್ಯೂಮರ್. ಹೆಂಗೆ ಸೆಲ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಅವನು ಅವನು ಏನಾದ್ರು ಪ್ರಾಡಕ್ಟ್ ಪರ್ಚೇಸ್ ಮಾಡಂತ, ಆಫ್ಟರ್ ಫ್ಯೂ ಡೇಸ್ ಹಿ ವಾಂಟ್ ಟು ಸೆಲ್ ದ ಪ್ರಾಡಕ್ಟ್. ಕಸ್ಟಮರ್ ಏನು ಮಾಡ್ಯಾನ, ನನ್ನ ಪ್ರಾಡಕ್ಟ್ ಸೆಲ್ ಮಾಡಿ ಪರ್ಚೇಸ್ ಮಾಡ್ಯಾನ, ಓಕೆ. ಆಫ್ಟರ್ ದ್ಯಾಟ್ ಹಿ ವಾಂಟ್ ಟು ಸೆಲ್ ದ ಪ್ರಾಡಕ್ಟ್ಸ್. ಅವ್ನು ಹೆಂಗೆ ಸೆಲ್ ಮಾಡಬೇಕು, ಒಂದು ಆ್ಯಪ್ ಇರ್ತದೆ, ಆ್ಯಪ್ ಒಳಗೆ ಏನು ಮಾಡ್ತಾನೆ ಅದು ಪ್ರಾಡಕ್ಟ್ ಏನು ಮಾಡ್ತಾನೆ ಫೋಟೋ ಕ್ಲಿಕ್ ಮಾಡಿ ಹಾಕ್ತಾನೆ, ಕುಕ್ಕರ್ ಆ್ಯಪ್ ಒಳಗೆ ಫೋಟೋ ಕ್ಲಿಕ್ ಮಾಡಿ ಹಾಕ್ತಾನೆ, ಸರ್ಟನ್ ಪ್ರೈಸ್ ಬರೀತಾನೆ, ಓಕೆ ಸರ್ಟನ್ ಪ್ರೈಸ್ ಮಾಡಿ ಬರೀತಾನೆ. ಇಫ್ ಅ ಕನ್ಸ್ಯೂಮರ್ ನೀಡ್ಸ್ ಅನದರ್ ಕನ್ಸ್ಯೂಮರ್ ನೀಡ್ಸ್ ಮೀನ್ಸ್ ಅವ ಸರ್ಚ್ ಮಾಡ್ಬೋದು, ಸರ್ಚ್ ಮಾಡಿ ಮತ್ತು ಅವ ಕಾಲ್ ಮಾಡ್ಬೋದು, ಇಬ್ಬರು ಕಾಲ್ ಮಾಡಿ ನೆಗೋಸಿಯೇಷನ್ ಮಾಡ್ಬೋದು, ಓಕೆ. ನೆಗೋಸಿಯೇಷನ್ ಆಗ್ತದಿಲ್ಲ, ಓಕೆ, ಪ್ರೈಸ್ ಹೆಚ್ಚು ಕಡಿಮೆ ಆಗ್ಬೋದು. ಫಾರ್ ಎಕ್ಸಾಂಪಲ್ ವಿದ್ಯಾ, ವಿದ್ಯಾ ಹ್ಯಾಸ್ ಟೇಕನ್ ಎನಿ ಪ್ರಾಡಕ್ಟ್, ಸಪೋಸ್ ಹಿ ಹ್ಯಾಸ್ ಪರ್ಚೇಸ್ ಎನಿ ಮೊಬೈಲ್, ಫಾರ್ ಎಕ್ಸಾಂಪಲ್ ಟೇಕ್ ಓಪೋ ಮೊಬೈಲ್, ಸಪೋಸ್ ವಿದ್ಯಾ ಹ್ಯಾಸ್ ಪರ್ಚೇಸ್ ಓಪೋ ಮೊಬೈಲ್, ಆಫ್ಟರ್ ದ್ಯಾಟ್ ಶಿ ವಾಂಟ್ ಟು ಸೆಲ್ ದ ಫೋನ್ ಆ್ಯಂಡ್ ವಾಂಟ್ ಟು ಪರ್ಚೇಸ್ ನ್ಯೂ ಒನ್. What she will do, she will take with the help of website, any website, take a quicker. She will take the photo and she will upload in the quicker. Quicker alag upload maadabodu. Upload maad, yes, here she has used the mobile, what are the price, what are the features are there, she will mention. Same product any another consumer wants means the consumer can search maadabodu. Search maad, he or she can call to the Vidya. Vidya call maadabodu, aur negotiation aagabodu. Okay, price. Suppose she has given 20,000 price, she has fixed. The price hech kadi maagabodu. This is called about, ile enen aagtao, various sale aagtao, car sale aagtao, motorcycle sale aagtao. Okay, usually enen aagtao, for example, most of the people who travel from one country to another country, our products in maartar, ille bitan hog dandar, order maartar, sell maartar, even consumer to consumer. Nowadays, what happening when website, I think, where n number of products you can put, any motorcycle illa, yen illa, n number of products you can put, okay. If a consumer find means, he or she can go to the his or home, alli check nu maadabodu whether the product is good or not, okay. Nowadays, consumer to consumer, palaginga agligatao. Suppose a person has want to sell any goods, ella sell agtao, beds nu sell agtao, almari nu ella sell agtao, adu consumer to consumer, cars nu sell agtao, ella sell agtao. Suppose any car ado, a person want to sell any car, ama ava cooker alag hakbodu, inon person ado find madidandre avanu call maad directly to car torosbodu. If he stays in the same country, in the same state or same area or stay adandra, the person can come and check the car and check madbodu and the facilities nu bandu, where you can put all the address. That is called as consumer to consumer. A website following the consumer to consumer business helps the consumer to sell their assets, okay. Ile assets nu sell agta, okay, where assets all kind of assets nu sell agabodu. Furnitures nu sell agta, furnitures like residential property, okay. If anybody want a rent room adunu agabodu, okay. Cars, motorcycle, or rent a room by publishing their information on the website. May or may not charge the consumer for its services. Website in matter, they will not charge any fee for the services. Another consumer may adopt to buy the product, the first consumer, by viewing the post or advertisement. Okay, simple advertisement no code bodu, that is called as consumer to consumer. Okay, wait. Okay, when C2C is a marketplace, okay, in which consumer sells or purchase goods and services, sometimes for data transmission to the internet to the consumer. Andra consumer to consumer, the it is also, we can say it is a one kind of marketplace anbodu, through which consumer can sell or purchase the goods or services through internet. That is called as consumer to consumer. Okay, next, government to business. Government to business andra something, a tender a government want to give, means a tender, okay. This is not our syllabus, only this is the name. Consumer to consumer, B2C and B2B,
ಆ್ಯಂಡ್ ಬಿ ಟು ಸಿ ಇಷ್ಟೇ ಅದು. ಓಕೆ, ಇನ್ನೊಂದೇನಾಗ್ತದೆ ಇನ್ ಡೈರೆಕ್ಟ್ ಇನ್ ಇಲೆಕ್ಟ್ರಾನಿಕ್ ಮಾರ್ಕೆಟ್ ಒಳಗೆ ಹೋಲ್ಸೇಲರ್ ರಿಟೇಲರ್ ಬರಲ್ಲ, ಡೈರೆಕ್ಟ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಬರ್ತಾರೆ, ಒಂದು ಕಸ್ಟಮರ್. ಓಕೆ, ಟ್ರೆಡಿಷ್ನೊಳಗೆ ಏನಾಗ್ತಾವೆ, ಟ್ರೆಡಿಷ್ನೊಳಗೆ ಏನಾಗ್ತಾವೆ, ಸಪೋಸ್ ಮ್ಯಾನುಫ್ಯಾಕ್ಚರ್ ಒಳಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ನೆಕ್ಸ್ಟ್ ಅವ ಬಲ್ಕ್ ಒಳಗೆ ಹೋಲ್ಸೇಲರ್ ಕೊಡ್ತಾರೆ, ಹೋಲ್ಸೇಲರ್ ಮಾಡ್ತಾರೆ, ಬಲ್ಕ್ ಒಳಗೆ ರೆಡ್ಯೂಸ್ ಮಾಡಿ ರಿಟೇಲರ್ ಕೊಡ್ತಾರೆ, ರಿಟೇಲರ್ ಮಾಡ್ತಾರೆ, ಕನ್ಸೂಮರ್ ಸೆಲ್ ಮಾಡ್ತಾರೆ. ಬಟ್ ಇಲ್ಲಿ ಏನಾಗ್ತದೆ, ಇಲೆಕ್ಟ್ರಾನಿಕ್ ಬಿಸ್ನೆಸ್ ಒಳಗೆ ಹಂಗೆ ಆಗಲ್ಲ, ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಅವ್ರ ಕನ್ಸೂಮರ್ ಅಷ್ಟೇ ಆಗ್ತದೆ. ಮಿಡಲ್ ಒಳಗೆ ಯಾರು ಇಂಟರ್ಮೀಡಿಯೇಟರ್ ಬರಲ್ಲ, ಹೋಲ್ಸೇಲರ್ ರಿಟೇಲರ್ ಯಾರು ಬರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಬೆಸ್ಟ್ ಎಕ್ಸಾಂಪಲ್ ಆಫ್ ಚರ್ಚಾನ್. ಚರ್ಚಾನ್ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟ್ ಅವ ತೊಗೊಂಡು ಬರ್ತಾನೆ, ಚರ್ಚಾನ್ ಕ್ಲೋತ್ ಒಳಗೆ ಬಾಹುಬಲಿ. ಓಕೆ, ಬೆಸ್ಟ್ ಎಕ್ಸಾಂಪಲ್ ದ್ಯಾಟ್ ವಿಲ್ ಟೇಕ್ ಫ್ರಮ್ ಸೂರತ್. ಓಕೆ, ಸೂರತ್ ಒಳಗೆ ಅವ್ರು ಕ್ಲೋತ್ ಪರ್ಚೇಸ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಮ್ಯಾನುಫ್ಯಾಕ್ಚರ್. ಬಂದು ಇವ್ರಿಗೆ ಹೋಲ್ಸೇಲರ್ ಕೊಡ್ತಾರೆ, ಹೋಲ್ಸೇಲರ್ ಇವ್ರೇನು ಮಾಡ್ತಾರೆ, ಹೋಲ್ಸೇಲರ್ ಇವ್ರು ಹೋಲ್ಸೇಲರ್ ಹೋಲ್ಸೇಲರ್ ರಿಟೇಲರ್ ಅಲ್ಲಿಂದ ಪರ್ಚೇಸ್ ಮಾಡ್ತಾರೆ, ರಿಟೇಲರ್ ಕಸ್ಟಮರ್ ಸೆಲ್ ಮಾಡ್ತಾರೆ. ಅಂದರೆ ಟ್ರೆಡಿಷನ್ ಒಳಗೆ ಇಂಥವು ಇದು ಬರ್ತಾವ. ಬಟ್ ಇನ್ ಈ ಬಿಸ್ನೆಸ್ ಒಳಗೆ ಯಾರು ಬರಲ್ಲ, ಹೋಲ್ಸೇಲರ್ ರಿಟೇಲರ್ ಬರಲ್ಲ, ಡೈರೆಕ್ಟ್ಲಿ ಫ್ರಮ್ ಮ್ಯಾನುಫ್ಯಾಕ್ಚರ್ ಟು ದ ಕಸ್ಟಮರ್. ಸೊ ದಿಸ್ ವಾಸ್ ಅಬೌಟ್ ದ ಇ ಬಿಸ್ನೆಸ್ ವಿಚ್ ವಿ ಹ್ಯಾವ್ ಸ್ಟಡಿಡ್. ಓಕೆ, ಮೀನಿಂಗ್ ವಿ ಹ್ಯಾವ್ ಸ್ಟಡಿಡ್ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಇಲೆಕ್ಟ್ರಾನಿಕ್ ಪೇಮೆಂಟ್, ಮೀನ್ಸ್ ಇ ಪೇಮೆಂಟ್. ಓಕೆ, ಇ ಪೇಮೆಂಟ್ ಅಂದರೆ ಏನ್ಬೋದು, ಇಲೆಕ್ಟ್ರಾನಿಕ್ ಪೇಮೆಂಟ್ ಇಸ್ ಅ ಸಿಸ್ಟಮ್ ವಿಚ್ ಹೆಲ್ಪ್ ದ ಕಸ್ಟಮರ್ ಆರ್ ಯೂಸರ್ಸ್ ಟು ಮೇಕ್ ಆನ್ಲೈನ್ ಪೇಮೆಂಟ್ ಫಾರ್ ದೇರ್ ಎನಿ ಶಾಪಿಂಗ್. ಇ ಪೇಮೆಂಟ್ ಅಂದರೆ ಇಲೆಕ್ಟ್ರಾನಿಕ್ ಪೇಮೆಂಟ್, ಇಟ್ ಈಸ್ ಒನ್ ಕೈಂಡ್ ಆಫ್ ಸಿಸ್ಟಮ್ ಅನ್ಬೋದು, ವಿಚ್ ಹೆಲ್ಪ್ ದ ಕಸ್ಟಮರ್, ಕಸ್ಟಮರ್ಗೆ ಹೆಲ್ಪ್ ಆಗ್ಲಿಕ್ಕೆ ಟು ಮೇಕ್ ಎನಿ ಆನ್ಲೈನ್ ಪೇಮೆಂಟ್. ಓಕೆ, ಟು ಮೇಕ್ ಎನಿ ಆನ್ಲೈನ್ ಪೇಮೆಂಟ್ ಫಾರ್ ದೇರ್ ಎನಿ ಶಾಪಿಂಗ್ ಅನ್ಬೋದು, ಫಾರ್ ಟ್ರಾನ್ಸಾಕ್ಷನ್ಸ್ ಆಫ್ ಪೇಮೆಂಟ್ ಅನ್ಬೋದು, ಫಾರ್ ಶಾಪಿಂಗ್ ಪರ್ಪಸ್ ಇಲೆಕ್ಟ್ರಾನಿಕ್ ಪೇಮೆಂಟ್ ವಿ ಕ್ಯಾನ್ ಆಗ್ಬೋದು. ಲೈಕ್ ಸ್ವೈಪಿಂಗ್ ಮಷಿನ್ಸ್ ಬರ್ತಾವೆ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಥ್ರೂ ನಾವು ಪೇಮೆಂಟ್ ಮಾಡ್ಬೋದು. ಐ ಥಿಂಕ್ ಎವ್ರಿ ಒನ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್. ಓಕೆ, ಹೆಂಗೆ ಹೆಂಗೆ ಮಾಡ್ಬೋದು ಪೇಮೆಂಟ್ ನಾವು, ಥ್ರೂ ಇಲೆಕ್ಟ್ರಾನಿಕ್ ಕ್ಯಾಶ್ ಮಾಡ್ಬೋದು. ಓಕೆ, ಸ್ಮಾರ್ಟ್ ಕಾರ್ಡ್ಸ್ ಅನ್ಬೋದು, ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸ್, ಥ್ರೂ ದಿಸ್ ವೇರ್ ವಿ ಕ್ಯಾನ್ ಮೇಕ್ ದ ಪೇಮೆಂಟ್, ಇಲೆಕ್ಟ್ರಾನಿಕ್ ಪೇಮೆಂಟ್ಸ್ನ ಮಾಡ್ಬೋದು. ಓಕೆ, ಸಿ ಇಲೆಕ್ಟ್ರಾನಿಕ್ ಪೇಮೆಂಟ್ ಈಸ್ ಎನ್ ಎನಿ ಡಿಜಿಟಲ್ ಫಿನಾನ್ಷಿಯಲ್ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವಿಂಗ್ ಕರೆನ್ಸಿ ಟ್ರಾನ್ಸ್ಫರ್ ಬಿಟ್ವೀನ್ ಟೂ ಆರ್ ಮೋರ್ ಪಾರ್ಟೀಸ್. ಓಕೆ, ಇಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಅಂದರೆ ಏನಿರ್ಬೋದು, ಇಟ್ ಈಸ್ ಅ ಒನ್ ಕೈಂಡ್ ಆಫ್ ಡಿಜಿಟಲ್. ಓಕೆ, ಡಿಜಿಟಲ್ ಮೀನ್ಸ್ ಇಂಟರ್ನೆಟ್ ಫೈನಾನ್ಷಿಯಲ್ ಪೇಮೆಂಟ್ ಆಗ್ಬೋದು, ಬಿಟ್ವೀನ್ ಟ್ರಾನ್ಸ್ಫರಿಂಗ್ ಆಫ್ ಕರೆನ್ಸಿ ಫ್ರಮ್ ಒನ್ ಪಾರ್ಟೀಸ್ ಟು ಅನದರ್ ಪಾರ್ಟೀಸ್. ಓಕೆ, ಓಕೆ, ನಾವ್ ಡೇಸ್ ಇಟ್ ಈಸ್ ಅ ಮೋಸ್ಟ್ ಪಾಪ್ಯುಲರ್ ಮೆಥಡ್ ಇಲೆಕ್ಟ್ರಾನಿಕ್ ಪೇಮೆಂಟ್. ಇಟ್ ಸೇವ್ ಕಾಸ್ಟ್, ಸೇವ್ ಆಗ್ತದೆ ಟೈಮ್, ಸೇವ್ ಆಗ್ತದೆ ಎನಿವೇರ್ ವಿ ಕ್ಯಾನ್ ಮೇಕ್ ದ ಪೇಮೆಂಟ್. ಓಕೆ, ಇನ್ಸ್ಟೆಡ್ ಆಫ್ ಹೋಲ್ಡಿಂಗ್ ದ ಕ್ಯಾಶ್ ವೇರ್ ವಿ ಕ್ಯಾನ್ ಹೋಲ್ಡ್ ದಿಸ್ ಪೇಮೆಂಟ್ ನಾವು ಕ್ಯಾರಿ ಮಾಡ್ಬೋದು, ಎನಿವೇರ್ ವಿ ಕ್ಯಾನ್ ಓವರ್ ವರ್ಲ್ಡ್ ಒಳಗೆ ಅಕ್ಸೆಪ್ಟ್ ಆಗ್ಬೋದು ಇಲೆಕ್ಟ್ರಾನಿಕ್ ಪೇಮೆಂಟ್ಸ್. ಓಕೆ, ಇಲೆಕ್ಟ್ರಾನಿಕ್ ಪೇಮೆಂಟ್ಸ್ ಆರ್ ಚೀಪರ್ ದನ್ ದ ಟ್ರೆಡಿಷನಲ್ ಮೆಥಡ್ ಆಫ್ ಮೇಲಿಂಗ್ ಇನ್ವಾಯ್ಸಿಸ್ ಆ್ಯಂಡ್ ಪ್ರೊಸೆಸಿಂಗ್ ಪೇಮೆಂಟ್ ರಿಸೀಪ್ಟ್. ಓಕೆ, ಮೊದಲು ನಾವು ಪೇಮೆಂಟ್ ಹೆಂಗೆ ಮಾಡ್ತಿದ್ರಿ, ಬ್ಯಾಂಕ್ ಒಳಗೆ ಹೋಗಿ ಎಲ್ಲ ಫಾರ್ಮ್ಸ್ ತುಂಬಿ ಎಲ್ಲ ಟೈಮ್ ಡಿಲೇ ಆಗ್ತಿತ್ತು. ಓಕೆ, ಇಲ್ಲಿ ಏನಂತೂ ಎಲ್ಲದು ರಿಡಕ್ಷನ್ಸ್ ಕಡಿಮೆ ಆಗ್ಬೋದು. ಓಕೆ, ಪ್ರೊಸೆಸಿಂಗ್ ಅಂದ್ರೆ ಮೊದಲು ಏನಾಗ್ತಿತ್ತು, ಹ್ಯೂಜ್ ಪ್ರೊಸೆಸಿಂಗ್ ಟೈಮ್ ಆಗ್ತಿತ್ತು. ಓಕೆ, ಟು ಮೇಕ್ ಎನಿ ಪೇಮೆಂಟ್ ಬ್ಯಾಂಕ್ ಒಳಗೆ ಹೋಗಿ ಪಾಳಿ ಹಚ್ಚಿದ್ದು ಫಾರ್ಮ್ ತುಂ ಅವ್ರಿಗೆ ಕೊಡಬೇಕು, ಆಫ್ಟರ್ ಟೂ ಡೇಸ್ ವಿ ಶುಡ್ ಕಾಲ್ ಇನ್, ರೊಕ್ಕ ಸಿಗ್ತೇನೆ ಇಲ್ಲರಿ ಹಂಗೆ ಮೊದಲ ಫೋನ್ ಮಾಡ್ತಿದ್ರು. ನಾಟ್ ಈಸ್ ಇಟ್ ಈಸ್ ನಾಟ್ ಹಂಗ್ ಮೆಥಡ್ ಅಪ್ಲೈ ಆಗಿಲ್ಲ, ಡೈರೆಕ್ಟ್ಲಿ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ವಿ ಕ್ಯಾನ್ ಮೇಕ್ ದ ಪೇಮೆಂಟ್. ಓಕೆ, ನಾಟ್ ಈಸ್ ವಿತ್ ಹೆಲ್ಪ್ ಆಫ್ ದಿಸ್ ಇ ಪೇಮೆಂಟ್ ನಾವು ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ನು ಪೇ ಮಾಡ್ಬೋದು. ಓಕೆ, ಅದು ಒಂದು ಫೆಸಿಲಿಟೀಸ್ ಬಂದ. ಓಕೆ, ಅದು ಮಾಡ್ಬೋದು. ಓಕೆ, ಸಪೋಸ್ ವಿ ವಾಂಟ್ ಟು ಟ್ರಾನ್ಸ್ಫರ್ ಎನಿ ಅಮೌಂಟ್ ವಿ ಕ್ಯಾನ್ ಟ್ರಾನ್ಸ್ಫರ್ ಮಾಡ್ಬೋದು ಥ್ರೂ ದ ಇಂಟರ್ನೆಟ್. ಓಕೆ, ಸಿ ಯೂಸಸ್ ಆಫ್ ಇಲೆಕ್ಟ್ರಾನಿಕ್ ಪೇಮೆಂಟ್ ನಾ ಹೇಳಿದೆ 2010-2020 ಒಳಗೆ 10 ಇಯರ್ಸ್ ಏನೇನು ಡಿಫ್ರೆನ್ಸ್ ಐತೆ. ಮೊದಲು ನೋಡ್ರಿ, ಕ್ಯಾಶ್ 34% ಯೂಸ್ ಮಾಡ್ತಿದ್ರು. ಓಕೆ, ಕ್ಯಾಶ್ 34% ಯೂಸ್ ಮಾಡ್ತಿದ್ರು. ನಾವು ಡೇಸ್ 25% ಅಷ್ಟೇ ಯೂಸ್ ಮಾಡಿಕತ್ತ ಕ್ಯಾಶ್. ಮೊದಲು ಇಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಎಷ್ಟಿತ್ತು, ಓನ್ಲಿ 6% ಇತ್ತು. ಇನ್ 2020 15% ಆಯಿತು. ಓಕೆ, ಅರ್ಲಿಯರ್ ನೋಡ್ರಿ, ಇನ್ 2010 ಡೆಬಿಟ್ ಕಾರ್ಡ್ಸ್ ವೇರ್ ಯೂಸ್ ಓನ್ಲಿ 16%. ನಾವು ಇನ್ 2020 24% ಆಫ್ ದ ಪಾಪ್ಯುಲೇಷನ್ ಆರ್ ಯೂಸಿಂಗ್ ಡೆಬಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಅರ್ಲಿಯರ್ ವಾಸ್ ಓನ್ಲಿ 17%.
17% ಅಷ್ಟೇ ಯೂಸ್ ಮಾಡ್ತಿದ್ರು ನಾವು 24% ಆಫ್ ದ ಪಾಪ್ಯುಲೇಷನ್ ಆರ್ ಯೂಸಿಂಗ್ ಡೆಬಿಟ್ ಕಾರ್ಡ್ ಓಕೆ ಚೆಕ್ಸ್ ನೋಡ್ರಿ ಮದರ್ ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ತಿದ್ರು 27% ಯೂಸ್ ಮಾಡ್ತಿದ್ರು ಚೆಕ್ಸ್ ನಾವು ಓನ್ಲಿ 19% ಆರ್ ಯೂಸಿಂಗ್ ಚೆಕ್ ಓಕೆ ಕ್ರೆಡಿಟ್ ಕಾರ್ಡ್ಸ್ ಮದರ್ ಇವತ್ತು 18 ಐತ್ರಿ ಅಷ್ಟು ಕ್ರೆಡಿಟ್ ಕಾರ್ಡ್ ಅಕ್ಕೆ ಅಷ್ಟು ಚೇಂಜ್ ಆಗಿಲ್ಲ ಓಕೆ ಓನ್ಲಿ 1% ಯು ಕ್ಯಾನ್ ಸೇವ್ ಓಕೆ ದಿಸ್ ವಾಸ್ ಅಬೌಟ್ ದ ಎಲೆಕ್ಟ್ರಾನಿಕ್ ಪೇಮೆಂಟ್ ಲೈಕ್ ವಿ ಹ್ಯಾವ್ ಮೋಡ್ಸ್ ಆಫ್ ಇ ಪೇಮೆಂಟ್ ನಾವು ಹೆಂಗೆ ಮಾಡ್ಬೋದು ಓಕೆ ಪೇಮೆಂಟ್ ಹೆಂಗೆ ಮಾಡ್ಬೋದು ಫಸ್ಟ್ ಕಾರ್ಡ್ಸ್ ಬರ್ತಾವೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಓಕೆ ಸ್ಮಾರ್ಟ್ ಕಾರ್ಡ್ ಓಕೆ ಕ್ರೆಡಿಟ್ ಕಾರ್ಡ್ ಅಂದರೆ ಏನ್ಬೋದು ಇಟ್ ಈಸ್ ಮೋಸ್ಟ್ ವಿ ಕ್ಯಾನ್ ಸಿ ಇಟ್ ಈಸ್ ಲೈಕ್ ಅ ಪ್ಲಾಸ್ಟಿಕ್ ಕಾರ್ಡ್ ವಿತ್ ಯೂನೀಕ್ ನಂಬರ್ ಓಕೆ ವಿತ್ ಅನ್ ಅಕೌಂಟ್ ಇಟ್ ಈಸ್ ಆಲ್ಸೋ ಮ್ಯಾಗ್ನೆಟಿಕ್ ಸ್ಟ್ರಿಪ್ ವಿಚ್ ಯೂಸ್ ಟು ರೀಡ್ ದ ಕ್ರೆಡಿಟ್ ಕಾರ್ಡ್ ಓಕೆ ವೆನ್ ಅ ಕಸ್ಟಮರ್ ಪರ್ಚೇಸ್ ಪ್ರೊಡಕ್ಟ್ ವಿತ್ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಶ್ಯೂರ್ ಬ್ಯಾಂಕ್ ಪೇಸ್ ಬಿಹಾಫ್ ಆಫ್ ದ ಕಸ್ಟಮರ್ಸ್ ಆ್ಯಂಡ್ ಕಸ್ಟಮರ್ ಹ್ಯಾಸ್ ಟು ಪೇ ಸರ್ಟನ್ ಟೈಮ್ ಓಕೆ ಕ್ರೆಡಿಟ್ ಕಾರ್ಡ್ ಒಳಗೆ ಏನಾಗ್ತದೆ ಫಸ್ಟ್ ಏನು ಮಾಡ್ತಾರೆ ನಿಮ್ಮ ರೊಕ್ಕ ಇನ್ನು ಏನಾದ್ರು ಶಾಪಿಂಗ್ ಮಾಡ್ತೀರಿ ಬ್ಯಾಂಕ್ ಪೇ ಮಾಡ್ತಾರೆ ಓಕೆ ಬ್ಯಾಂಕ್ ಪೇ ಮಾಡ್ತಾರೆ ಆಫ್ಟರ್ವರ್ಡ್ಸ್ ನಿಮ್ಮ ಕಡೆಯವ್ರು ವಸೂಲಿ ಮಾಡ್ಕೋತಾರೆ ಕ್ರೆಡಿಟ್ ಕಾರ್ಡ್ ಓಕೆ ಇಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ ಬೇಸ್ಡ್ ಅಪಾನ್ ದ ಬ್ಯಾಂಕ್ಸ್ ರೆಪ್ಯುಟೇಷನ್ ಓಕೆ ಲೈಕ್ ವಿ ಹ್ಯಾವ್ ಎಕ್ಸಿಸ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆ ಅಕಾರ್ಡಿಂಗ್ ಟು ದ್ಯಾಟ್ ದೇ ವಿಲ್ ಚಾರ್ಜ್ ಓಕೆ ಇಫ್ ಯು ವಾಂಟ್ ಟು ಓಪನ್ ಅ ಕ್ರೆಡಿಟ್ ಕಾರ್ಡ್ ಮೀನ್ಸ್ ಇಟ್ ಈಸ್ ಲೈಕ್ ಅ ಡೆಬಿಟ್ ಕಾರ್ಡ್ ಓಕೆ ಹಂಗೆ ಇರ್ತದೆ ಇಲ್ಲೇನು ಮಾಡ್ತಾರೆ ಫಸ್ಟ್ ಬ್ಯಾಂಕ್ ಪೇ ಮಾಡ್ತಾರೆ ಬಿಹಾಫ್ ಆಫ್ ಯು ಫಸ್ಟ್ ಬ್ಯಾಂಕ್ ಪೇ ಮಾಡ್ತಾರೆ ನಿಮ್ಮ ರೊಕ್ಕ ನೀವು ಏನು ಶಾಪಿಂಗ್ ಮಾಡ್ತೀರಿ ಸಟನ್ ಲಿಮಿಟ್ ಕೊಡ್ತಾರೆ ಓಕೆ ಹಂಗೆ 1 crore 2 crore ಕೊಡೋಲ್ಲ ಲಿಮಿಟ್ ಕೊಡ್ತಾರೆ ಅಕಾರ್ಡಿಂಗ್ ಟು ಅವರ್ ಪೇಮೆಂಟ್ ಲಿಮಿಟ್ ಕೊಡ್ತಾರೆ ಅದು ನಿಮ್ಮ ಲಿಮಿಟ್ ಕ್ರಾಸ್ ಆಡ್ದ ಅಂದ್ರೆ ನೀವು ಅವ್ರಿಗೆ ಇಂಟ್ರೆಸ್ಟ್ ಜೊತೆ ಕೊಡಬೇಕು ಬ್ಯಾಂಕಿಂಗ್ ಓಕೆ ಟೈಮ್ ಕೊಡ್ತಾರೆ ಇಟ್ ಈಸ್ ಮೋಸ್ಟ್ ರಿಸ್ಕಿ ಕ್ರೆಡಿಟ್ ಕಾರ್ಡ್ ಯೂಶ್ವಲಿ ರಿಚ್ ಪೀಪಲ್ ಅಷ್ಟೇ ಯೂಸ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಓಕೆ ಇಟ್ ಈಸ್ ಅ ಹ್ಯೂಜ್ ಕ್ರೆಡಿಟ್ ಕಾರ್ಡ್ ಅಂದರೆ ಏನ್ಬೋದು ಫಸ್ಟ್ ಬ್ಯಾಂಕ್ ಪೇ ಮಾಡ್ತಾರೆ ಬಿಹಾಫ್ ಆಫ್ ಯು ಆಫ್ಟರ್ವರ್ಡ್ಸ್ ನಿಮ್ಮ ಕಡೆ ರಿಸೀವ್ ಮಾಡ್ಕೋತಾರೆ ಓಕೆ ಸಟನ್ ಟೈಮ್ ಕೊಡ್ತಾರೆ ಅದು ಆಫ್ಟರ್ ದ್ಯಾಟ್ ಇಫ್ ಯು ನಾಟ್ ಪೇ ಮೀ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಓಕೆ ಡೆಬಿಟ್ ಕಾರ್ಡ್ ಐ ತಿಂಕ್ ಎಲ್ಲರ ಕಡೆ ಇಫ್ ಯು ಓಪನ್ ಅ ಬ್ಯಾಂಕ್ ಅಕೌಂಟ್ ನಿಮ್ಮೆಲ್ಲರೂ ಒಂದು ಬ್ಯಾಂಕ್ ಡೆಬಿಟ್ ಕಾರ್ಡ್ ಕೊಡ್ತಾರೆ ಡೆಬಿಟ್ ಕಾರ್ಡ್ ಅಂದರೆ ಏನಂದ್ರೂ ನಮ್ಮ ಅಮೌಂಟ್ ಏನೇನು ಸೇವಿಂಗ್ ಇರ್ತಾವೆ ಅದು ನಾವು ವಿಡ್ರಾ ಮಾಡಿದ್ರೆ ನಮ್ದು ಅಕೌಂಟ್ ನಮ್ಮದೇ ಅಮೌಂಟ್ ರಿಡ್ಯೂಸ್ ಆಗ್ತದೆ ಡೆಬಿಟ್ ಕಾರ್ಡ್ ಒಳಗೆ ಏನಾಗ್ತದೆ ಬ್ಯಾಂಕ್ ಫಸ್ಟ್ ಅವ್ರು ಪೇ ಮಾಡ್ತಿದ್ರು ಡೆಬಿಟ್ ಕಾರ್ಡ್ ಒಳಗೆ ಹಂಗೆ ಬರಲ್ಲ ಡೆಬಿಟ್ ಕಾರ್ಡ್ ಒಳಗೆ ಏನಾಗ್ತದೆ ಇಟ್ ಈಸ್ ಆಲ್ಸೋ ಸ್ಮಾಲ್ ಪ್ಲಾಸ್ಟಿಕ್ ಕಾರ್ಡ್ ವಿತ್ ಅ ಯೂನಿಕ್ ನಂಬರ್ ಅಕೌಂಟ್ ನಂಬರ್ ಇರ್ತದೆ ವ್ಯಾಲಿಡಿಟಿ ಇರ್ತದೆ ಬ್ಯಾಂಕ್ ಡೀಟೇಲ್ಸ್ ಇರ್ತಾವೆ ಓಕೆ ಏನಾಗ್ತದೆ ಇಲ್ಲಿ ನಮ್ಮದೇ ರೊಕ್ಕ ನಮ್ಮ ಏನಾದ್ರು ಸೇವ್ ಮಾಡ್ತೀವಿ ನಮ್ಮದೇ ಅಕೌಂಟ್ ರೆಡ್ಯೂಸ್ ಆಗ್ತದೆ ಡೆಬಿಟ್ ಕಾರ್ಡ್ ಒಳಗೆ ಟು ಫಾರ್ ದೀಸ್ ಪರ್ಪಸ್ ದೇ ಶುಡ್ ಬಿ ಅ ಬ್ಯಾಂಕ್ ಅಕೌಂಟ್ ಕಂಪಲ್ಸರಿ ಬ್ಯಾಂಕ್ ಅಕೌಂಟ್ ಇರಬೇಕು ಅವಾಗ ನಮ್ಗೆ ಡೆಬಿಟ್ ಕಾರ್ಡ್ ಕೊಡ್ತಾರೆ ಸಪೋಸ್ ನನ್ನ ಕಡೆ 10,000 ಐತ್ರಿ ನಮ್ಮ ಬ್ಯಾಂಕ್ ಒಳಗೆ 10,000 ಡಿಪಾಸಿಟ್ ಮಾಡೀನಿ ಓಕೆ ನಾ ಏನಾದ್ರೆ ಶಾಪಿಂಗ್ ಮಾಡಿದ್ರು ಸಪೋಸ್ ನಾ 2,000 ಶಾಪಿಂಗ್ ಮಾಡಿದೆ ಅದು ನಾನು ಡೆಬಿಟ್ ಕಾರ್ಡ್ ಅವ್ರಿಗೆ ಕೊಡ್ತೀನಿ ಅಕೌಂಟ್ ನಂಬರ್ ಎಲ್ಲ ನಮ್ಮ ಪಿನ್ ನಂಬರ್ ನಾ ತಗೋತೀನಿ ನಾನು 2,000 ಶಾಪಿಂಗ್ ಮಾಡಿದೆ 2,000 ಅಷ್ಟೇ ಕಟ್ ಮಾಡ್ತಾರೆ ನನ್ನ 10,000 ಒಳಗೆ 2,000 ರೆಡ್ಯೂಸ್ ಆಗಿ 8,000 ಉಳಿತಾರೆ ನಮ್ಮದೇ ಅಕೌಂಟ್ ರೆಡ್ಯೂಸ್ ಆಗ್ತಾವೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಒಳಗೆ ಹಂಗೆ ಆಗಲ್ಲ ಓಕೆ ನೆಕ್ಸ್ಟ್ ಸ್ಮಾರ್ಟ್ ಕಾರ್ಡ್ ಓಕೆ ಇಟ್ ಈಸ್ ಅ ಸಿಮಿಲರ್ ಟು ಕ್ರೆಡಿಟ್ ಕಾರ್ಡ್ ಅನ್ಬೋದು ಬಟ್ ಇಲ್ಲಿ ಏನಿರ್ತವೆ ಒಂದು ಸ್ಮಾಲ್ ಮೈಕ್ರೋ ಪ್ರೊಸೆಸರ್ ಚಿಪ್ ಇರ್ತದೆ ಓಕೆ ಇಟ್ ಕಂಟೈನ್ಸ್ ಆಲ್ ದ ಇನ್ಫಾರ್ಮೇಷನ್ ಓಕೆ ಅಡ್ವಾಂಟೇಜಸ್ ಪೇಮೆಂಟ್ ಕಾರ್ಡ್ಸ್ ಪ್ರೊವೈಡ್ ಫ್ರಮ್ ಪ್ರೊಟೆಕ್ಷನ್ ಓಕೆ ಮತ್ತು ಅದು ವರ್ಲ್ಡ್ ವೈಡ್ ಎಕ್ಸೆಪ್ಟೆನ್ಸ್ ಐತಿ ಓಕೆ ದೇ ಆರ್ ಗುಡ್ ಫಾರ್ ಆನ್ಲೈನ್ ಓಕೆ ಸಮ್ ಟೈಮ್ ಮಂತ್ಲಿ ಪ್ರೊಸೆಸಿಂಗ್ ಫೀ ಕೊಡಬೇಕು ಓಕೆ ಐ ಥಿಂಕ್ ನೌ ಡೇಸ್ ಯು ಕ್ಯಾನ್ ಸಿ ಸಮ್ ಪ್ರೊಸೆಸ್ ಫಿಕ್ಸ್ ನಾವು ಚೇಂಜ್ ಮಾಡ್ಯಾರ ನಮ್ಮ ಅಮೌಂಟ್ ಕಟ್ ಆಗ್ಬೋದು ಓಕೆ ನ್ಯೂ ಪಾಲಿಸಿ ಬಂದವ ಬ್ಯಾಂಕ್ ಒಳಗೆ ಓಕೆ ಐ ಥಿಂಕ್ ಎವ್ರಿ ಒನ್ ನೋ ಓಕೆ ಎಲೆಕ್ಟ್ರಾನಿಕ್ ಕ್ಯಾಶ್ ಒನ್ ಐತಿ ಓಕೆ ಇ ವಾಲೆಟ್ಸ್ ನೋದ ಓಕೆ ಥ್ರೂ ವಿಚ್ ಇ ವಾಲೆಟ್ಸ್ ಅಂದರೆ ಏನನ್ಬೋದು ಥ್ರೂ ವಿಚ್ ವಿ ಕ್ಯಾನ್ ಮೇಕ್ ಪೇಮೆಂಟ್ ಫಾರ್ ಗ್ರಾಸರೀಸ್ ಓಕೆ ಇ ವಾಲೆಟ್ಸ್ ಅಂದರೆ ಯೂಸ್ ಫಾರ್ ಟ್ರಾನ್ಸಾಕ್ಷನ್ಸ್ ಆನ್ಲೈನ್ ಥ್ರೂ ಸ್ಮಾರ್ಟ್ ಫೋನ್ ಓಕೆ ಇಟ್ ಈಸ್ ಡನ್ ಥ್ರೂ ಸ್ಮಾರ್ಟ್ ಫೋನ್ ಸಪೋಸ್ ನಮ್ಮ ಕಡೆ ಗೂಗಲ್ ಪೇ ಇದಂದ್ರೆ ಪೇಟಿಎಮ್ ಇಸ್ ಇದಂದ್ರೆ ವೇರ್ ನಾವು ಪೇಮೆಂಟ್ ಮಾಡ್ಬೋದು ಏನೇನು ಪೇಮೆಂಟ್ ಮಾಡ್ಬೋದು ಓಕೆ ಗ್ರಾಸರೀಸ್ ಪೇಮೆಂಟ್ ಮಾಡ್ಬೋದು ಓಕೆ ಗ್ರಾಸರೀಸ್ ಮಾಡ್ಬೋದು ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಅಲ್ಲಿ ಫ್ಲೈಟ್ಸ್ ಟಿಕೆಟ್ ಮಾಡ್ಬೋದು ಕರೆನ್ಸಿ ಹಾಕ್ಬೋದು ಇ ವಾಲೆಟ್ಸ್ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಒಳಗೆ ಸ್ಮಾರ್ಟ್ ಫೋನ್ಸ್ ನಮ್ಮ ಕಡೆ ಅದು ಸ್ಮಾರ್ಟ್ ಫೋನ್ಸ್ ಒಳಗೆ ನಮ್ಮ ಆ್ಯಪ್ಸ್ ಅದಾವ ಗೂಗಲ್ ಪೇ ಪೇಟಿಎಮ್ ಥ್ರೂ ವಿಚ್ ವಿ ಕ್ಯಾನ್ ಮೇಕ್ ಪೇಮೆಂಟ್ ಸ್ಕ್ಯಾನ್ ಮಾಡ್ಬೋದು ಪೇಮೆಂಟ್ ಹಾಕ್ತು ಓಕೆ ಸ್ಕ್ಯಾನ್ ಮಾಡ್ತೀರಿ ಎಷ್ಟು ಅಮೌಂಟ್ ಐತಿ ಫಿಲ್ ಮಾಡ್ಬೋದು ಥ್ರೂ ಇ ವಾಲೆಟ್ಸ್ ಓಕೆ ಏನೇನು ಮಾಡ್ಬೋದು ಓಕೆ ಇಟ್ ಈಸ್ ಪ್ರೊಟೆಕ್ಟೆಡ್ ವಿತ್ ಪಾಸ್ವರ್ಡ್ ಓಕೆ ಪಾಸ್ವರ್ಡ್ ಇರ್ತದೆ ಓಕೆ ಯು ಕ್ಯಾನ್ ಸಿ ಗೂಗಲ್ ಪೇ ಒಳಗೆ UPI ನಂಬರ್ ಇರ್ತದೆ ಓಕೆ UPI ನಂಬರ್ ಇರ್ತದೆ ಇಫ್ ಯು ಟು ಮೇಕ್ ಎನಿ ಪೇಮೆಂಟ್ ಇಫ್ ಯು ವಾಂಟ್ ಟು ಡೂ ಎನಿ ಫ್ಲೈಟ್ ಟಿಕೆಟ್ಸ್ ಮಾಡ್ಬೋದು ಓಕೆ ಯು ವಾಂಟ್ ಟು ಮೇಕ್ ಎನಿ ಪೇಮೆಂಟ್ ಫಾರ್ ಗ್ರಾಸರೀಸ್ ಗ್ರಾಸರೀಸ್ ಅಂದರೆ ನಾವು ತಿಂಗಳ ಸಂತೆ ಮಾಡ್ತೀರಿ
ಗ್ರಾಸರೀಸ್ ಅಂದ್ರೆ ಸಂತಿ, ತಿಂಗಳ ತಿಂಗಳ ಸಂತಿ ಮಾಡ್ತೀರಿ, ಗ್ರಾಸರೀಸ್ ನು ಮಾಡಬಹುದು. ಲೈಕ್ ಅಮೆಝಾನ್ ಇಟ್ ಈಸ್ ಕಮ್ ವಿತ್ ದ ಗ್ರಾಸರೀಸ್ ನು ಬಂದ, ಓಕೆ, ತಿಂಗಳ ಸಂತಿನೂ ಅಲ್ಲೇ ಸಿಗ್ಲಿಕ್ಕೆ ಅಮೆಝಾನ್ ಒಳ, ಓಕೆ. ಆ್ಯಂಡ್ ಜಿಯೋ, ಜಿಯೋನು ಈಗ ಶಾಪಿಂಗ್ ಒಳಗೆ ಎಂಟರ್ ಆಗ್ಯಾರ, ಇನ್ ರಿಟೇಲ್ ಒಳಗೆ ಎಂಟರ್ ಆಗ್ಯಾರ. ದಟ್ ಈಸ್ ಕಾಲ್ಡ್ ಅಬೌಟ್ ಇ ವಾಲೆಟ್ಸ್, ಓಕೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ವಿತ್ ದಿಸ್ ಸೆಕೆಂಡ್ ಯೂನಿಟ್ ರಿವಿಷನ್, ಓಕೆ, ಅಬೌಟ್ ಇ ಮಾರ್ಕ್, ಇ ಬಿಸ್ನೆಸ್ ಆ್ಯಂಡ್ ಇ ಪೇಮೆಂಟ್, ಓಕೆ ಓಕೆ. ಸೊ ಇನ್ ದ ಕಮಿಂಗ್ ಕ್ಲಾಸ್ ವಿಲ್ ಸ್ಟಾರ್ಟ್ ವಿತ್ ದ ಸೆಕೆಂಡ್ ಅನದರ್ ಯೂನಿಟ್, ಓಕೆ.